ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಬಟನ್ ಅನ್ನು ಒತ್ತಿ. ಮಾರ್ಗ ನೋಡಿದ್ರೆ ಎಲ್ಲ ಒಂದ್ ಕಡೆ ದೇಶಕ್ಕೆ ಅಪಾಯವೂ ಇದೆ ಅನ್ನೋದನ್ನು ಮರೆಯಬೇಡಿ. ನಾನೇನು ಯಾವ್ದೇ ಅಸೂಯೆ ಹೇಳ್ತೇನೆ, ನಾನೇನು ಈಗಾಗಲೇ ಎರಡು ಬಾರಿ ಮುಖ್ಯಮಂತ್ರಿ ಆಗೋಗಿದ್ದೇನೆ. ವಿಧಾನಸೌಧದಲ್ಲಿ ರೆಡ್ಡಿ ಅವರಿಂದ ಹಿಡಿದು ಹನುಮಂತಯ್ಯನವರಿಂದ ಹಿಡಿದು ಪ್ರಾರಂಭ ಆಗಿ ಫೋಟೋ ಹಾಕೋರಲ್ಲ, ನಂದು ಫೋಟೋ ಈಗಾಗಲೇ ಸಚಿವ ಸಂಪುಟ ಸಭಾಂಗಣದಲ್ಲಿ ಇಟ್ಟವ್ರೆ. ಈ ಭೂಮಿ ಇರೋವರೆಗೆ ನಂದು ಆ ಸಚಿವ ಸಂಪುಟ ಸಭಾಂಗಣದಲ್ಲಿ ಚಿತ್ರ ಇರ್ತದೆ. ನಾನು ಆಸೆ ಪಟ್ಟಿದ್ದು ಸಚಿವ ಸಂಪುಟದಲ್ಲಿ ಅಲ್ಲೆಲ್ಲ ನಡೆಸ್ತೀವಲ್ಲ, ವಿಧಾನಸೌಧದ ಕಂಗಲ ಮಠದವರು ಕಟ್ಟಿರ ಆ ಸಚಿವ ಸಂಪುಟ ಸಭೆ ನಡೆಸ್ತೀವಲ್ಲ, ಆ ಸಭಾಂಗಣದಲ್ಲಿ ನನ್ನ ಫೋಟೋ ನಾನು ನೋಡಕ್ ಬಯಸೋದಿಲ್ಲ. ಈ ರಾಜ್ಯದ 6.5 ಕೋಟಿ ಜನತೆಯ ಹೃದಯದಲ್ಲಿ ನನ್ನ ಚಿತ್ರ ಇರಬೇಕು ಅಂತಕ್ಕಂಥ ನನ್ನ ಆಸೆ. ನಾನು ಈಗ ರಾಜಕೀಯದಿಂದ ನಾನು ನಿವೃತ್ತಿ ಹೊಂದಬೇಕು, ಬಡಪ ನನ್ನಂತಲ್ಲ ರಾಜಕೀಯ ಅಂತ ಹೇಳಿ. ಆದರೆ ನಾನು ಬಂದಾಗ ಆ ಹಳ್ಳಿಯಲ್ಲಿರ್ತಕ್ಕಂಥ ನನ್ನ ತಾಯಂದರು ಕೆಲವು ಯುವಕರು ಇವತ್ತು ಸಹ ನೀವು ತೋರಿಸ್ತಕ್ಕಂಥ ಪ್ರೀತಿ ಇದೆಯಲ್ಲ ಅದ್ ನೋಡಿದಾಗ ಎಲ್ಲ ಒಂದ್ ಕಡೆ ನಿಮ್ಗೆ ಅನ್ಯಾಯ ಮಾಡ್ತಿದ್ದೀನೇನೋ. ನಾನು ಎಲ್ಲ ನನಗಾದಂತ ಈಗಿನ ಒಂದು ವ್ಯವಸ್ಥೆಗಳ ಬಗ್ಗೆ ಬೇಸರ ಪಟ್ಟು ಹೊರಗಡೆ ಹೋದ್ರೆ ಬಹುಶಃ ನಾನು ಅಂತ ಒಂದು ತಾಯಂದರಿಗೆ ಮೋಸ ಮಾಡ್ತಾ ಇದ್ದೇನೋ ಅಂತ ಹೇಳಿ ಇನ್ನೂ ರಾಜಕೀಯದಲ್ಲಿ ಮುಂದುವರಲಿಲ್ಲ. ನಾನು ಇಲ್ಲಾಂದ್ರೆ ವೈಯಕ್ತಿಕವಾಗಿ ನನಗೇನು ರಾಜಕೀಯದಲ್ಲಿ ಮುಂದುವರಿಬೇಕು ಅಂತಕ್ಕಂಥದ್ದು ಆಸೆ ಇರಲಿಲ್ಲ, ಹಲವಾರು ಬಾರಿ ಹೇಳಿದ್ದೇನೆ. ಆದ್ರೆ ಇವತ್ತು ಈ ನಾಡಿನ ಜನತೆಗೆ ಒಳಿತಾಗಬೇಕು ಅಂತಕ್ಕಂಥದ್ದಕ್ಕೆ ಈ ಒಂದು ಹೋರಾಟ ಏನು ಮತ್ತೆ ಪುನಃ ನಾನು ಪ್ರಾರಂಭ ಮಾಡಿದ್ದೇನೆ ಜೀವನದಲ್ಲಿ. ಇವತ್ತು ಸ್ವತಂತ್ರವಾದಂತ ಒಂದು ಸರ್ಕಾರ ಬಂದ್ರೆ 5 ವರ್ಷ ಈ ಏನ್ ನರೇಂದ್ರ ಮೋದಿ ಬಗ್ಗೆ ಚರ್ಚೆ ಮಾಡ್ತಾರಲ್ಲ, ಅವ್ರು ಏನ್ ಮಾಡಿದ್ದಾರೆ ಗೊತ್ತಿಲ್ಲ. ನಿಲ್ಲಬೇಡ ಅಂತೇಳಿ ಹಲವಾರು ಜನ ಒತ್ತಾಯ ನಿಲ್ಲಿಸ್ಬಿಟ್ರು. ನನಗೆ ನನ್ನ ಪಕ್ಷ ಒಂದ್ ಕಡೆ ಉಳಿಸ್ಕೋಬೇಕು ತೀರ್ಮಾನ ತಗೊಂಡು ನಿಲ್ಲಿಸ್ಕೊಂಡು ಕಷ್ಟಪಟ್ರಿ ಕಾರ್ಯಕರ್ತರು. 5.75 ಲಕ್ಷ ಓಟ್ ಕೊಟ್ರಿ, ಗೆದ್ದಾಗ 5.25 ಲಕ್ಷದಲ್ಲಿ ಗೆದ್ದಿದ್ದೀವಿ. ಸೋತಾಗ ನಾವು 5.75 ಲಕ್ಷ ಓಟ್ ಕೊಟ್ರಿ ಪುಣ್ಯಾತ. ಎಲ್ಲರೂ ಸೇರಿ ಮುಗಿಸ್ಬೇಕು ಅಂತೇಳಿ ಮುಗಿಸಿದ್ರು. ಆದರೂ ನನಗೆ ನೋವಿಲ್ಲ. ನನಗೆ ಈ ಜಿಲ್ಲೆ ಬಗ್ಗೆ ಇವತ್ತು ಸಹ ಈ ಜಿಲ್ಲೆಯ ಜನತೆಯ ಒಂದು ನಿಮ್ಮ ಒಂದು ಭಾವನೆಗಳೇನಿದೆ, ನಿಮ್ಮ ಮುಗ್ಧತೆ ಏನಿದೆ, ಎಲ್ಲರನ್ನೂ ನಂಬ್ತೀರಿ. ನಿಮ್ಮ ಒಂದು ನಡವಳಿಕೆಯನ್ನು ನಾನೇನು ರಾಜಕಾರಣಕ್ಕೆ ಬಂದದಿಂದ ಗಮನಿಸಿದ್ದೇನೆ. ಈ ಜಿಲ್ಲೆ ನಾನು ಬದುಕಿರೋವರೆಗೆ ನಾನು ಒಂದು ಮಾತು ಹೇಳ್ತೀನಿ ಜಿಲ್ಲೆಯ ಜನತೆಗೆ, ಈ ದೇವೇಗೌಡರ ಕುಟುಂಬ ಏನಿದೆ, ದೇವೇಗೌಡರಾಗ್ಲಿ ನಾನಾಗ್ಲಿ, ನಮ್ಮನ್ನ ಹೊರಜಿಲ್ಲೆಯವರು ಅಂತ ಮಾತ್ರ ನಿಮ್ಮ ತೃಪ್ತಿಯಲ್ಲಿ ಯಾರೋ ಕೆಲವರು ಮಾತಾಡ್ತಾರೆ ಅಂತೇಳಿ ಆ ಭಾವನೆಯಿಂದ ನೋಡಬೇಡಿ. ನೀವೇ ಬೆಳೆಸಿದ್ದೀರಿ ನಮ್ಮನ್ನ. ದೇವೇಗೌಡರು ಈ ಜಿಲ್ಲೆ ಬಗ್ಗೆ ಅವರು ರಾಜಕಾರಣದಲ್ಲಿ ಮಂತ್ರಿಗಳಾಗಿ ಲೋಕೋಪಯೋಗಿ ಮಂತ್ರಿಗಳಾಗಿ ಒಂದು ಬೈಎಲೆಕ್ಷನ್ ನಡೆಸಿದ್ರೆ ಇನ್ನೂ ಹೆಚ್ಚಿನ 30 TMC ನೀರು ಇವತ್ತೇನು ನಮ್ಗೆ ದೊರಕಲಿಕ್ಕೆ, ನಾನೇ ಮುಖ್ಯಮಂತ್ರಿ ಇದ್ದಾಗ ದೇವೇಗೌಡರು ನನಗೆ ಮಾರ್ಗದರ್ಶನ ಹೇಳಿ ಸಲಹೆ ಕೊಟ್ಟು ಅವತ್ತೇ ನಮ್ಗೆ ಹಂಚಿಕೆ ಮಾಡಿದ್ರು ಟ್ರಿಬ್ಯುನಲ್ ಅವರು. ಇಲ್ಲ ನಮ್ಗೆ ಅನ್ಯಾಯ ಆಗಿದೆ, ಇದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಮತ್ತೆ ಫೇಲ್ ಆಗ್ಬೇಕು ಅಂತೇಳಿ ರಿವ್ಯೂ ಪಿಟಿಷನ್ ಏನ್ ಹಾಕ್ಸಿದ್ರು. ಅದರ ಪ್ರತಿಫಲ ಮತ್ತೆ 30 TMC ನೀರು ಹೆಚ್ಚಿನ ನೀರು ದೊರಕಿದೆ. ಈಗ ನಮಗೆ ಅವ್ರಿಗಿನ್ನೂ ಸಮಾಧಾನ ಇಲ್ಲ. ಈ ಜಿಲ್ಲೆಯ ಜನಕ್ಕೆ ಅನ್ಯಾಯ ಆಗ್ತಿದೆ ಅಂತೇಳಿ ಅವರು ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ್ರು. ಅವರೇನು ರಸ್ತೆಯಲ್ಲಿ ಬಂದು ನಿಂತ್ಕೊಂಡು ಯಾವ ರೀತಿ ಹೋರಾಟ ಮಾಡಿ ನಮ್ಮ ಜನಕ್ಕೆ ನ್ಯಾಯ ಕೊಡಿಸ್ಬೇಕು, ಹಾಗೆ ಅವ್ರ ಜೀವನದಲ್ಲಿ ನಿರ್ವಹಣೆ ಮಾಡಿದ್ದಾರೆ ಅನ್ನೋದನ್ನ ಗ್ರಾಮಗಳ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಇವತ್ತು ಗ್ರಾಮದ ಹಿರಿಯರು ಮನೆ ಬಂದ್ರೆ ಮನೆಗೆ. ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.